ಬಿ ಎ ಮೊದಲನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ದ ನೇಚರ್ ಆಫ್ ಪೊಲಿಟಿಕಲ್ ಸೈನ್ಸ್ ಬಗ್ಗೆ ನಿಮಗೆ ಕಳೆದ ಅವಧಿಯಲ್ಲಿ ಒಂದು ವಿಡಿಯೋವನ್ನು ಮಾಡಿದ್ದೆ. ಅದಾದ ನಂತರ ನಿಮಗೆ ಸ್ಕೋಪ್ ಆಫ್ ಪೊಲಿಟಿಕಲ್ ಥಿಯರಿ, ರಾಜ್ಯಶಾಸ್ತ್ರದ ವ್ಯಾಪ್ತಿ, ವ್ಯಾಪ್ತಿ ಅಂದರೆ ವಿಷಯದ ವೈಶಾಲ್ಯತೆ, ವಿಷಯ ಕ್ಷೇತ್ರ, ಅಧ್ಯಯನವನ್ನು ಒಳಗೊಂಡ ವಿಷಯಗಳ ಎಂದರ್ಥ. ನೋಡ್ರಿ, ವಿಷಯದ ವೈಶಾಲ್ಯತೆ ಎಷ್ಟು, ಅದರ ವಿಶಾಲತೆಯನ್ನು ಒಳಗೊಂಡಿದೆ, ಮತ್ತು ಅದರ ಕ್ಷೇತ್ರ ದ ಏರಿಯಾ, ಏರಿಯಾದ ಬಗ್ಗೆ ಅಧ್ಯಯನವನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಷಯ ಎಂದರ್ಥ. ಹಾಗಾದರೆ ಒಂದು ವಿಜ್ಞಾನ ಮಾನವನಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಅಧ್ಯಯನ ಮಾಡಲು ಸಾಧ್ಯವಿಲ್ಲ. ಒಂದು ವಿಜ್ಞಾನ, ಒಂದು ಸೈನ್ಸ್ ಸಬ್ಜೆಕ್ಟು ಇಡೀ ಎಲ್ಲ ವ್ಯವಸ್ಥೆಗಳನ್ನ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ? ಇಲ್ಲವೇ ಇಲ್ಲ. ಅಥವಾ ಈ ರಾಜ್ಯಶಾಸ್ತ್ರವೇ ಎಲ್ಲ ವಿಷಯಗಳನ್ನ ಅಧ್ಯಯನ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ಇವತ್ತು ವಿಷಯಗಳನ್ನ ಏನು ಮಾಡ್ತಾ ಇದೆ ಅಂದ್ರೆ ಬದಲಾವಣೆ ಏನು ವಿಂಗಡಣೆಯಾಗಿ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಇತಿಹಾಸ ಈ ರೀತಿ ಏನು ನಾವು ಬದಲಾವಣೆಗಳನ್ನ ಮಾಡ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಆ ದೃಷ್ಟಿಕೋನದಿಂದ ಈ ವ್ಯವಸ್ಥೆಯಲ್ಲಿ ಎಲ್ಲ ವಿಷಯಗಳು ಅಧ್ಯಯನ ಮಾಡುವ ವಿಷಯಗಳು ವ್ಯಾಪ್ತಿ ಹೊಂದಿರುವಂತೆ ರಾಜ್ಯಶಾಸ್ತ್ರವೂ ಕೂಡ ಅಧ್ಯಯನದ ಮಿತಿ ಅಥವಾ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ನಾವು ಕಾಣ್ತೀವಿ. ಎಲ್ಲ ವಿಷಯಗಳು ಏನಪ್ಪಾ, ಈ ನೀವು ಫಿಸಿಕ್ಸ್ ಅಂತ ಕರಿತೀರಿ, ದ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಕೆಮಿಸ್ಟ್ರಿ, ದ ಬಾಟ್ನಿ, ಜಿಯಾಲಜಿ, ಈ ರೀತಿ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನ ಏನಪ್ಪಾ ಅಂದ್ರೆ ನಾವು ಕಾಣ್ತೀವಲ್ಲ, ಅದೇ ರೀತಿ ಅಧ್ಯಯನ ಮಾಡುವ ರೀತಿಯೊಳಗೆ ಅವರವರ ವ್ಯಾಪ್ತಿಯೊಳಗೆ ಅವರವರ ಪರಿಮಿತಿಯೊಳಗೆ ಕೆಲಸವನ್ನು ಮಾಡ್ತಾವಲ್ಲ, ಅದೇ ರೀತಿಯೊಳಗೂ ಕೂಡ ಏನಪ್ಪಾ ರಾಜ್ಯಶಾಸ್ತ್ರ ತನ್ನ ವ್ಯಾಪ್ತಿಯೊಳಗೆ ಕೆಲಸವನ್ನು ಮಾಡ್ತಕ್ಕಂಥದ್ದು. ಒಂದು ಸಂಗತಿ ಮಾತ್ರ ನಿಜ, ಅದೇನೆಂದ್ರೆ ರಾಜ್ಯಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ ಬಹಳ ವಿಶಾಲವಾಗಿದೆ. ನೋಡ್ರಿ, ಇದೆಲ್ಲ ಹೇಳೋಕ್ಕಿಂತ ಏನಪ್ಪ ಅಂದ್ರೆ ಮೊದಲೇದಾಗೇನಪ್ಪ ಅಂದ್ರೆ ಬಹಳಷ್ಟು ನಿಜವಾಗಿರ್ತಕ್ಕಂಥ ಒಂದು ಮಾತು ಏನಂತಂದ್ರೆ ಇದರ ವ್ಯಾಪ್ತಿ ಬಹಳ ವಿಶಾಲವಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ನೋಡ್ರಿ, ನಿಮಗೆ ಇವತ್ತು ರಾಜ್ಯವನ್ನು ಆಳುವ ವ್ಯಕ್ತಿ ಇಡೀ ಏನಪ್ಪಂದ್ರೆ ರಿಸರ್ಚ್ ಮೇಲೆಯೂ ಕೂಡ, ಸೈನ್ಸ್ ರಿಸರ್ಚ್ ಮೇಲೆಯೂ ಕೂಡ ಆಳ್ವಿಕೆ ಮಾಡ್ತಾರೆ. ಪೊಲಿಟಿಕಲ್ ಸೈನ್ಸು ಅವ್ರು ಬೇಕಾಗಿರ್ತಕ್ಕಂಥ ಕಾನೂನುಗಳು ಮಾಡ್ತಾರೆ. ಇವತ್ತು ಕೊರೋನಾ ಮಹಾಮಾರಿ ಏನಪ್ಪಂದ್ರೆ ಲಸಿಕೆ ಬೇಕಾಗಿದೆ ಅಂತಂದ್ರೆ ಮೋದಿ ರಾಜಕೀಯ ವ್ಯವಸ್ಥೆ ಏನು ಮಾಡ್ತಪ್ಪಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನ ಎಷ್ಟು, ಅದಕ್ಕೆ ಬೇಕಾಗಿರ್ತಕ್ಕಂಥ ಏನಪ್ಪಂದ್ರೆ ವ್ಯವಸ್ಥೆ ಏನು ಬೇಕು ಅನ್ನೋದನ್ನು ಅಧ್ಯಯನ ಮಾಡ್ತಾರೆ. ಅದಕ್ಕೆ ಈ ಪೊಲಿಟಿಕಲ್ ಸೈನ್ಸ್ ಏನಪ್ಪಂದ್ರೆ ವಿಶಾಲತೆ ಏನಪ್ಪ ಇದು ಸ್ಕೋಪು ಅಂತಕ್ಕಂಥದ್ದು ಭಾಳ ವಿಶಾಲವಾಗಿ ಇರ್ತಕ್ಕಂಥದ್ದು ನಾವು ಕಾಣ್ತೀವಿ. ಮನುಷ್ಯರ ರಾಜಕೀಯ ಜೀವನ ಮತ್ತು ಆ ಜೀವನದ ಸುತ್ತೆಲ್ಲ ವ್ಯಾಪಿಸಿರುವ ಸಮಸ್ತ ರಾಜಕೀಯ ಚಟುವಟಿಕೆ ಒಳಗೊಂಡಿರ್ತಕ್ಕಂಥದ್ದು. ಎಲ್ಲಿ ಮಾನವನಿದ್ದಾನೋ ಅಲ್ಲೆಲ್ಲವೂ ಕೂಡ ಏನಪ್ಪ ರಾಜಕೀಯ ವ್ಯವಸ್ಥೆ ಇರ್ತಕ್ಕಂಥದ್ದು. ಎಲ್ಲಿ ಮಾನವನ ರಾಜಕೀಯ ಪರಿಸ್ಥಿತಿ ಒಳಗೊಂಡಿದೆಯೋ ಅಲ್ಲೆಲ್ಲವೂ ಕೂಡ ಏನಪ್ಪ ಅಂತಂದ್ರೆ ಈ ರಾಜಕೀಯ ವ್ಯಾಪ್ತಿಯನ್ನು ನಾವು ಕಾಣ್ತೀವಿ. ಅಷ್ಟೊಂದು ಇದರ ವ್ಯಾಪ್ತಿ ಹರಡಿರ್ತಕ್ಕಂಥ ನಾವು ಕಾಣ್ತೀವಿ. ರಾಜ್ಯಶಾಸ್ತ್ರ ಅಧ್ಯಯನ ವಿಷಯವನ್ನು ಹಾಗೂ ಏನಪ್ಪಂದ್ರೆ ರಾಜ್ಯಶಾಸ್ತ್ರದಲ್ಲಿ ಒಮ್ಮದ ಅಭಿಪ್ರಾಯಗಳು ಇರಲಿಲ್ಲ ಅಂದರೂ ಕೂಡ ಏನಪ್ಪಂದ್ರೆ ಗಾರ್ನರ್, ಬ್ಲಂಟಿಸ್, ಗ್ಯಾರೆಸ್ ಮುಂತಾದ ಲೇಖಕರು ಏನಪ್ಪಂದ್ರೆ ಅಧ್ಯಯನ ವಸ್ತುಗಳನ್ನು ರಾಜ್ಯದ ಅಧ್ಯಯನಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಅವರೇನ್ಮಾಡ್ರೆ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಮಾತ್ರ ಸೀಮಿತಗೊಳಿಸ್ಯಾರ. ಆದರೆ ಅದೇನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಇದನ್ನು ರಾಜ್ಯಶಾಸ್ತ್ರದ ಅಧ್ಯಯನ ವಿಷಯವನ್ನು ಸರ್ಕಾರವಾಗಿದೆ ಎಂದಿದ್ದಾರೆ. ಸರ್ಕಾರ ಏನಿದ್ದಾರೆ ಇದನ್ನು ದ ರೋಲ್ ಆಫ್ ಗೌರ್ನಮೆಂಟ್ ಏನಪ್ಪ ಅಂದ್ರೆ ಈ ಪೊಲಿಟಿಕಲ್ ಸೈನ್ಸನ್ನು ಹೇಳುತ್ತೆ, ಈ ರೀತಿಯನ್ನು ಕೆಲಸ ಮಾಡುತ್ತೆ. ಹಾಗಾಗಿ ಏನಪ್ಪಂದ್ರೆ ಈ ರಾಜ್ಯಶಾಸ್ತ್ರ ಬಹಳಷ್ಟು ಮಹತ್ವದ ಏನಪ್ಪಂದ್ರೆ ವ್ಯಾಪ್ತಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಪ್ರಸ್ತುತ ಸಂವಿಧಾನಗಳ ಸರ್ಕಾರಗಳ ವಿಧಗಳು ನೋಡ್ರಿ, ಪ್ರಸ್ತುತ ನೋಡ್ರಿ ರಾಜ್ಯಶಾಸ್ತ್ರದ ರಾಜ್ಯದ ಸರ್ಕಾರಗಳ ಉಗಮ ಮಾಡುತ್ತೆ, ಸರ್ಕಾರಗಳ ಉಗಮ, ದ ಒರಿಜಿನ್ ಆಫ್ ಗೌರ್ನಮೆಂಟ್, ಅದರ ಸ್ವಭಾವ, ದ ಸ್ಟ್ರಕ್ಚರ್ ಆಫ್ ಗೌರ್ನಮೆಂಟ್, ಅದರ ಮೂಲಾಂಶಗಳು, ದ ಸೋರ್ಸ್ ಆಫ್ ಗೌರ್ನಮೆಂಟ್, ಮೂಲ ಉದ್ದೇಶ, ದ ಏಮ್ಸ್ ಆಫ್ ಗೌರ್ನಮೆಂಟ್, ಕಾನೂನು ಲಾ ಬಗ್ಗೆ ಹೇಳುತ್ತೆ, ಸರ್ಕಾರದ ರೂಪರೇಷೆ, ದ ಸ್ಟ್ರಕ್ಚರ್ ಆಫ್ ಗೌರ್ನಮೆಂಟ್ ಯಾವ ರೀತಿ ಇರಬೇಕು ಅನ್ನುವಂಥದ್ದು ಇತ್ಯಾದಿ ವಿಷಯಗಳನ್ನು ಏನು ಮಾಡಿದಪ್ಪ ಅಂತಂದ್ರೆ ಈ ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸನ್ನು ಒಳಗೊಂಡಿರ್ತಕ್ಕಂಥದ್ದು.
ಪ್ರಸ್ತುತ ಸಂವಿಧಾನಗಳ ಸರ್ಕಾರಗಳು ವಿವಿಧ ಮತ್ತು ನಿಯಮಗಳ ಸರ್ಕಾರಗಳಲ್ಲಿ ಸಾರ್ವಜನಿಕ ಪಾತ್ರ ಯಾವ ರೀತಿ ಇದೆ, ಸಾರ್ವಜನಿಕರೊಳಗೆ ಏನಪ್ಪ ಸರ್ಕಾರಗಳ ಪಾತ್ರ ಯಾವ ರೀತಿ ಇದೆ ನೋಡ್ರಿ. ನಾವು ಇವತ್ತೆಲ್ಲ ಸರ್ಕಾರಕ್ಕಾಗಿನೇ ನಾವು ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ನಾವು ಬದುಕ್ಬಿಟ್ಟಿದ್ದೀವಿ ನೋಡ್ರಿ. ಕೊರೋನಾ ಬಂದರೂ ಕೂಡ ಸರ್ಕಾರಕ್ಕೆ ಬಟ್ ಮಾಡ್ತೀವಿ, ಅಥವಾ ಬರಗಾಲ ಬಿದ್ದರೂ ಸರ್ಕಾರಕ್ಕೆ ಬಟ್ ಮಾಡ್ತೀವಿ, ಅತಿವೃಷ್ಟಿ ಆಯ್ತಂದ್ರೂ ಕೂಡ ಸರ್ಕಾರಕ್ಕೆ ನಾವು ಏನು ಮಾಡ್ತೀವಿ ನೋಡ್ರಿ. ಇಷ್ಟೊಂದು ನಾವು ಏನಪ್ಪ ಸರ್ಕಾರದ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಕಾಣ್ತೀವಿ. ಒಂದು ಲೈಟ್ ಹೋದರೂ ಕೂಡ ಸರ್ಕಾರ, ನೀರು ಬರದೇ ಇದ್ರೂ ಸರ್ಕಾರ, ಈ ರೀತಿ ಸರ್ಕಾರದ ಮೇಲೇ ನಾವು ಏನಾಗಿದ್ದೀವಪ್ಪ ಅಂದ್ರೆ ಇವತ್ತು ಅವಲಂಬಿತವಾಗಿರ್ತಕ್ಕಂಥದ್ದು. ಯಾವ ರೀತಿ ನಾವು ತಂದೆ ತಾಯಿಗಳನ್ನ ಅವಲಂಬಿತವಾಗಿತ್ತು ಮಕ್ಕಳ ಕಾಣ್ತೀವಲ್ಲ, ಅದೇ ರೀತಿಯೊಳಗೆ ಇವತ್ತಿನ ರಾಜಕೀಯದ ವ್ಯವಸ್ಥೆ ಏನಪ್ಪ ಅಂದ್ರೆ ಸಮಾಜದ ವ್ಯವಸ್ಥೆ ಏನಾಗಿದೆಯಪ್ಪ ಅಂದ್ರೆ ಇಡೀ ಸರ್ಕಾರದ ವ್ಯವಸ್ಥೆಯನ್ನೇ ಅವಲಂಬಿಸಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ಹಾಗಾಗಿ ರಾಜಕೀಯ ಪಕ್ಷಗಳು ಸರ್ಕಾರದ ಅಂಗಗಳು, ಅವುಗಳ ಅಧಿಕಾರಗಳ ಆಡಳಿತ ನೀತಿ, ನಾಗರಿಕ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಹೇಳುತ್ತೆ. ನಾಗರಿಕ ಏನಪ್ಪಂದ್ರೆ ನಿಮಗೆ ಏನಪ್ಪಂದ್ರೆ ಸಾಮಾನ್ಯವಾಗಿ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳುತ್ತೆ, ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಹೇಳುತ್ತೆ. ಅದೇ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಒಳಗೆ ಏನಪ್ಪಂದ್ರೆ ರಾಜ್ಯದ ಜನತೆಗೆ ಏನೇನು ಬೇಕು ಅವುಗಳನ್ನ ಏನಪ್ಪಂದ್ರೆ ಸಾಮಾನ್ಯವಾಗಿ ಏನಪ್ಪ ಗಾಂಧಿಯನ್ ಪ್ರಿನ್ಸಿಪಲ್ಸ್ಗಳ ಬಗ್ಗೆ, ಉದಾರವಾದಿ ಬಗ್ಗೆ, ಈ ರೀತಿ ಏನಪ್ಪ ಬೇರೆ ಬೇರೆ ಸಮಾಜವಾದದ ಬಗ್ಗೆ ಏನಪ್ಪಂದ್ರೆ ಹಂತ ಹಂತವಾಗಿ ಏನಪ್ಪ ಬೆಳವಣಿಗೆ ಮಾಡಬೇಕಾದಂಥ ರೀತಿಯೊಳಗೆ ಎಲ್ಲ ಕೆಲಸವನ್ನು ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಈ ರೀತಿ ಸಾರ್ವಜನಿಕ ಆಡಳಿತ, ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೋಡ್ರಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಲ್ಲದೆ ನಾವು ಬದುಕಕ್ಕಾಗಲ್ಲ ರೀ. ಇವತ್ತು ಏನಪ್ಪಂದ್ರೆ ಡಿ ಸಿ ಆಫೀಸ್ ಏನಪ್ಪ ನಿಮ್ಮ ಪೊಲೀಸ್ ಠಾಣೆಗಳು ಈ ರೀತಿ ಒಂದ ಎರಡು ಎಲ್ಲ ರೀತಿಯ ಆಫೀಸ್ಗಳಿಲ್ಲದೆ ಯಾವ್ದಾದ್ರು ನಾವು ಬದುಕಲಿಕ್ಕೆ ಸಾಧ್ಯ ಏನ್ರಿ? ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲು ಯಾವುದೇ ಹಾಸ್ಪಿಟ್ಲ್ ತೆಗೆದುಕೊಡ್ರಿ, ಸಾರ್ವಜನಿಕ ಆಡಳಿತ. ಸಾರ್ವಜನಿಕರಿಗಾಗಿ ಏನಪ್ಪ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂಥ ಒಂದು ಇಲಾಖೆಗೆ ನಾವು ಸಾರ್ವಜನಿಕ ಆಡಳಿತ ಅಂತೀವಿ. ಅಲ್ಲಿಯೂ ಕೂಡ ಏನಪ್ಪ ರಾಜಕೀಯ ವ್ಯವಸ್ಥೆಗಳ ಅದಕ್ಕೆ ಬೇಕು ಬೇಕಾಗಿರ್ತಕ್ಕಂಥ ಬೇಡಿಕೆಗಳಿಗೆ ಕಾನೂನುಗಳನ್ನ ರೂಪಿಸುತ್ತೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡುವಂಥದ್ದು ಕೂಡ ರಾಜ್ಯಶಾಸ್ತ್ರದ ಒಂದು ಕಾರ್ಯವಾಗಿರ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ಸಂಬಂಧ, ದ ಇಂಟರ್ನ್ಯಾಷನಲ್ ರಿಲೇಷನ್ ರಾಜಕೀಯ ಶಾಸ್ತ್ರದಿಂದ ನಡೆದೈತಿ. ಇಂಟರ್ನ್ಯಾಷನಲ್ ರಿಲೇಷನ್ ಇವತ್ತು ಅಮೇರಿಕ ಭಾರತದ ಒಂದು ಅವಿನಾವ ಭಾವ ಸಂಬಂಧ ಇದೆ. ಹಾ, ಈ ರೀತಿ ಏನಪ್ಪಂದ್ರೆ ಇವತ್ತು ನೋಡ್ರಿ ಚೀನಾ, ನಿನ್ನೆ ಏನಪ್ಪ ನ್ಯೂಸ್ನ ನೋಡಿದೆ ನಾನು, ಸಾಮಾನ್ಯವಾಗಿ ಚೀನಾ ಇಡೀ ಜಗತ್ತಿಗೆ ಏನಪ್ಪ ಅಂದ್ರೆ ಒಂದು ಏನಪ್ಪಂದ್ರೆ ಒಂದು ರೋಗವನ್ನು ಏನಪ್ಪ ನಮಗೆ ಹರಡಿಸಿರ್ತಕ್ಕಂಥದ್ದು ಕಾಣ್ತೀವಿ. ಈ ಕೊರೋನಾ ಅಂತಕ್ಕಂಥ ರೋಗವನ್ನು ಇಡೀ ದೇಶಕ್ಕೆ ಏನಪ್ಪಂದ್ರೆ ಕೊಟ್ಟರೆ ಭಾರತ ಚೀನಾಕ್ಕೆ ಏನು ನೀಡಿದೆ ಅಂತಂದರೆ ಇವತ್ತು ತಿನ್ನಲಿಕ್ಕೆ ಆಹಾರವನ್ನು ನೀಡಿದೆ, ಅಕ್ಕಿಯನ್ನು ನೀಡ್ತಾ ಇದೆ. ಹಾಂ, ಅಕ್ಕಿಯನ್ನು ನೀಡ್ತಕ್ಕಂಥದ್ದು ಭಾರತಕ್ಕೆ ಏನಪ್ಪಂದ್ರೆ ಕೈ ಚಾಚಿದೆ. ಭಾರತಕ್ಕೆ ನಮಗೆ ಆಹಾರವನ್ನು ನೀಡಿ, ನಮಗೆ ಆಹಾರ ಇಲ್ಲದೆ ಏನಪ್ಪ ಆಹಾರದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋಂಥ ರೀತಿಯಲ್ಲಿ ಚೀನಾ ಬೇಡ್ತಾ ಇದೆ. ಆದರೆ ಭಾರತ ಅದಕ್ಕೆ ಆಹಾರದ ನೆರವನ್ನು ನೀಡಿದೆ. ಅಂದರೆ ಭಾರತದ ವ್ಯವಸ್ಥೆ, ರಾಜಕೀಯದ ವ್ಯವಸ್ಥೆ ಯಾವ ರೀತಿ ಇದೆ ನೋಡಿ. ಚೀನಾ ದೇಶ ಇಡೀ ಜಗತ್ತಿಗೆ ಒಂದು ಏನಪ್ಪ ಭಯಾನಕವಾಗಿರ್ತಕ್ಕಂಥ ರೋಗವನ್ನು ನೀಡಿದರೆ ಭಾರತ ಏನು ಮಾಡಿತ್ತು? ಆಹಾರವನ್ನು ನೀಡಿದೆ. ಭಾರತದ ಒಂದು ಸ್ವಭಾವ ಯಾವ ರೀತಿ ಇದೆ? ಅದಕ್ಕೆ ಈ ಪೊಲಿಟಿಕಲ್ ಸಿಸ್ಟಮ್ ಅಂತಕ್ಕಂಥ ಏನಪ್ಪಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ ಅವಿನಾವ ಭಾವ ಸಂಬಂಧಗಳು ಹೆಂಗಿರಬೇಕು ನಮ್ಮ ಜೊತೆ, ಯಾರ ಜೊತೆ ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋಂಥದ್ದನ್ನು ಹೇಳಿಸ್ಕೊಡುತ್ತೆ. ಸ್ಥಳೀಯ ಸರ್ಕಾರಗಳು, ದ ಲೋಕಲ್ ಗೌರ್ನಮೆಂಟ್, ಇಟ್ ಇಸ್ ಎ ಕಾನ್ಸೆಪ್ಟ್ ಆಫ್ ಗಾಂಧಿ. ಗಾಂಧಿಯವ್ರ ಕಾನ್ಸೆಪ್ಟ್ ಆಗಿತ್ತು ಇದು, ಗಾಂಧೀಜಿಯವ್ರದ್ದು. ಏನಂತಂದರೆ ಸ್ಥಳೀಯ ಸರ್ಕಾರಗಳ ರೂಪುರೇಷೆಗಳಾಗಬೇಕು. ದ ಲಾರ್ಡ್ ರಿಪ್ಪನ್, ಸ್ಥಳೀಯ ಏನಪ್ಪ ಜನಕ, ಅವರ ಕನಸು ಕೂಡ ಆಗಿತ್ತು. ಅಂದರೆ ಸ್ಥಳೀಯವಾಗಿ ನಾವು ಸುಧಾರಣೆ ಆಗಬೇಕಾಗಿದೆ. ಭಾರತ ದೇಶ ಏನಪ್ಪಂದ್ರೆ ದ ಬ್ಯಾಕ್ ಬೋನ್ ಆಫ್ ಏನಪ್ಪಂದ್ರೆ ದ ರೂರಲ್ ಏರಿಯಾ. ಭಾರತ ದೇಶದ ಏನಪ್ಪಂದ್ರೆ ಬೆನ್ನೆಲುಬು ಯಾವ ಹಳ್ಳಿಗಳು, ಆ ಹಳ್ಳಿಗಳ ಸುಧಾರಣೆ ಆಗಬೇಕಾದ್ರೆ ನಾವು ಸ್ಥಳೀಯ ಸರ್ಕಾರಗಳ ಮಾಡಬೇಕು. ಆ ಸ್ಥಳೀಯ ಸರ್ಕಾರಗಳು ಮಾಡಿರ್ತಕ್ಕಂಥದ್ದು ಕೂಡ ಈ ರಾಜಕೀಯ ಶಾಸ್ತ್ರವೇ. ಅದರ ವ್ಯಾಪ್ತಿಯೂ ಕೂಡ ಹಳ್ಳಿ ಮಟ್ಟದಿಂದಲೇ ಪ್ರಾರಂಭವಾಗಿದೆ. ತುಲನಾತ್ಮಕವಾಗಿರ್ತಕ್ಕಂಥ ರಾಜಕೀಯ ಸಂಸ್ಥೆಗಳು, ದ ಕಂಪ್ಯಾರಿಟಿವ್ ಪೊಲಿಟಿಕಲ್ ಏನಪ್ಪಂದ್ರೆ ಸಿಸ್ಟಮ್, ಕಂಪ್ಯಾರಿಟಿವ್ ದ ಕಂಪ್ಯಾರಿಸನ್. ನಾವೇನು ಮಾಡ್ತಾ ಇದ್ವಿ, ಅಮೇರಿಕಾದ ರಾಜಕೀಯ ವ್ಯವಸ್ಥೆಗೂ ಮತ್ತು ಭಾರತದ ರಾಜಕೀಯ ವ್ಯವಸ್ಥೆಗೂ ಎರಡಕ್ಕೂ ಕೂಡ ನಾವೇನು ಮಾಡ್ತೀವಿ, ಕಂಪ್ಯಾರಿಸನ್ ಮಾಡ್ತೀವಿ, ಹೋಲಿಕೆ ಮಾಡ್ಕೊಳ್ತೀವಿ. ಭಾರತದ ರಾಜಕೀಯ ವ್ಯವಸ್ಥೆಗೂ ಮತ್ತು ಏನಪ್ಪ ಚೀನಾದ ರಾಜಕೀಯ ವ್ಯವಸ್ಥೆಗೂ ಹೋಲಿಕೆ ಮಾಡ್ಕೊಳ್ತೀವಿ. ಭಾರತ ಮತ್ತು ಪಾಕಿಸ್ತಾನದ ರಾಜಕೀಯ ವ್ಯವಸ್ಥೆಗೆ ನಾವು ಕಂಪ್ಯಾರಿಸನ್ ಮಾಡ್ಕೊಳ್ತೀವಿ. ಈ ರೀತಿ ಹೋಲಿಕೆಯನ್ನು ಮಾಡಿಕೊಳ್ಳೋದು ಕೂಡ ಈ ರಾಜಕೀಯ ವ್ಯಾಪ್ತಿಯ ಒಳಗೆ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ದ ಪೊಲಿಟಿಕಲ್ ಸಿಸ್ಟಮ್, ಇದು ಕೂಡ ರಾಜಕೀಯ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದು. ದ ನೇಚರ್ ಆಫ್ ಪೊಲಿಟಿಕಲ್ ಸಿಸ್ಟಮ್, ದ ಕೋಲೇಷನ್ ಗೌರ್ನಮೆಂಟ್ ಸಿಸ್ಟಮ್, ಈ ರೀತಿ ರಾಜಕೀಯದ ವ್ಯಾಪ್ತಿಯ ಬಗ್ಗೆ ಮಾಡ್ತಕ್ಕಂದ್ರೆ ಒಳಗೊಂಡಿರ್ತಕ್ಕಂಥ ನಾವು ಕಾಣ್ತೀವಿ.
ಅದೇ ರೀತಿಯಾಗಿ ಏನಂತಂದ್ರೆ ರಾಜಕೀಯ ಚಿಂತನೆಗಳು, ದ ಐಡಿಯಾಸ್ ಆಫ್ ಪೊಲಿಟಿಕಲ್ ಥಿಯರಿ, ದ ಐಡಿಯಾಲಜಿ, ಒಳ್ಳೊಳ್ಳೆ ಐಡಿಯಾಲಜಿಗಳನ್ನು ಹೊಂದಿದಾಗ ಏನಪ್ಪ ದೇಶದ ಅಭಿವೃದ್ಧಿಯನ್ನು ಸಾಧ್ಯಕ್ಕೆ ಸಾಧ್ಯ ಇದೆ. ದೇಶವನ್ನು ಆಳುವ ವ್ಯಕ್ತಿಗಳು ಒಳ್ಳೊಳ್ಳೆ ಏನಪ್ಪಂದ್ರೆ ಉದ್ದೇಶಗಳನ್ನು ಹೊಂದಿದರೆ, ಚಿಂತನೆಗಳನ್ನು ಹೊಂದಿದರೆ, ಇವತ್ತು ಅದಕ್ಕೆ ಮೋದಿ ಗೌರ್ಮೆಂಟ್ ಒಳ್ಳೆ ಉದ್ದೇಶಗಳನ್ನು ಹೊಂದಿದೆ ಅನ್ನುವಂಥ ವಿಚಾರಕ್ಕಾಗಿ ಏನಪ್ಪಂದ್ರೆ ದ ವಿಜನ್ 2020 ಇದರೊಳಗೆ ಏನಪ್ಪ ಭಾರತ ದೇಶ ಏನಪ್ಪ ಜಗತ್ತನ್ನು ಆಳುವಂಥದ್ದು. ಅದಕ್ಕೆ ಇವತ್ತು ಏನಪ್ಪಂದ್ರೆ ಅಮೇರಿಕ ದೇಶವಾಗಿರ್ಬೋದು, ಭಾರತ ಏನಪ್ಪ ಭಾರತವನ್ನು ಕೇಳದೆ ಏನೂ ಮಾಡದೇ ರೀತಿಯಂಥ ರೀತಿಯೊಳಗೆ ಬಂದಿರತಕ್ಕಂಥದ್ದು ಕಾಣ್ತೀವಿ. ಚಿಂತನೆಗಳಿರಬೇಕು, ಐಡಿಯಾಲಜಿ ಇರಬೇಕು ನಮಗೆ, ಅಂತ ವರ್ಣನೆ ಮಾಡ್ತಪ್ಪ ಈ ಪೊಲಿಟಿಕಲ್ ವ್ಯಾಪ್ತಿಯೊಳಗೆ ಥಿಯರಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥದ್ದು. ಈ ರೀತಿ ಏನಪ್ಪಂತ್ರ ಮಹತ್ವದ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ಹೀಗೆ ರಾಜ್ಯಶಾಸ್ತ್ರದ ಅಧ್ಯಯನದ ವಿಷಯ ವ್ಯಾಪ್ತಿ ದಿನ ದಿನನೇ ಏನಪ್ಪ ವಿಸ್ತಾರಗೊಳ್ಳುತ್ತಾ ಬಂದಿರೋದ್ರಿಂದ ಇದು ಗಮನಾರ್ಹವಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ನಾವು ಕಾಣ್ತೀವಿ. ಅದಕ್ಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟು ಏನಪ್ಪ ಪೊಲಿಟಿಕಲ್ ಥಿಯರಿಯ ಏನಪ್ಪ ಸ್ಕೋಪ್ ಆಫ್ ಪೊಲಿಟಿಕಲ್ ಥಿಯರಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಇನ್ನು ಕೊನೆಯದಾಗಿ ಏನಪ್ಪಂತ್ರ ಇಲ್ಲೇ ನಿಮಗೆ ದ ಇಂಪಾರ್ಟೆಂಟ್ ಆಫ್ ಪೊಲಿಟಿಕಲ್ ಥಿಯರಿಯನ್ನು ಹೇಳಿದರೆ ಫಸ್ಟ್ ಚಾಪ್ಟರ್ ಏನಾಗುತ್ತೆ ಮುಕ್ತಾಯಗೊಳ್ಳುತ್ತೆ. ಓಕೆ, ಥ್ಯಾಂಕ್ ಯು.